ಎಲ್ಲಾ ಎಂಒಐ ಆರ್ಗ್ಯಾನಿಕ್ ಫಾರ್ಮಿಂಗ್ ವೀಕ್ಷಕರಿಗೆ ಎಳ್ಳು ಅಮಾಸೆಯ ಶುಭಾಶಯಗಳು. ಈ ದಿನ ನೀವು ಏನಪ್ಪ ಅಂದರೆ ಸಡಗರ ಸಂಭ್ರಮದಲ್ಲಿ ಇರ್ತೀರ. ಇವತ್ತು ಎಲ್ಲ ರೈತರಿಗೂ ಒಂದು ತುಂಬ ಸಂತಸವಾದಂಥ ದಿನ. ಯಾಕಪ್ಪ ಅಂದರೆ ನೀವೇನಪ್ಪ ವಿಭಿನ್ನ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿಕೊಂಡು ಹೊಸ ಉಡುಪುಗಳನ್ನು ಧರಿಸಿಕೊಂಡು ನಿಮ್ಮ ಕೃಷಿ ಭೂಮಿಗೆ ಹೋಗಿ ಅಲ್ಲಿ ಹುಲುಲ್ಗಿಯೋ ಚಲಾಂಬರಿಗೋ ಅಂತ ನಾರ್ತ್ ಕರ್ನಾಟಕ ಕಡೆ ಈ ಥರ ಆಚರಣೆ ಮಾಡ್ತಾರೆ. ಜೊತೆಗೆ ಅಲ್ಲಿ ಅವರ ಜಮೀನಲ್ಲಿರುವಂಥ ಯಾವುದೋ ಒಂದು ಗಿಡಕ್ಕೆ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಮತ್ತು ನಾರ್ತ್ ಕರ್ನಾಟಕ ಕಡೆ ಅವರ ಜಮೀನ ಸುತ್ತಮುತ್ತಲು ಇರುವಂಥ ದೇವತೆಗೆ ಈ ತೆಂಗಿನಕಾಯಿನ ಹೊಡೆಸೋದು, ಹೂವನ್ನು ಅರ್ಪಿಸೋದು, ಈ ಥರದ ವಿಭಿನ್ನ ಥರದ ಪೂಜೆಯನ್ನು ಮಾಡಿಬಿಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಈ ಹಬ್ಬವನ್ನು ಆಚರಣೆ ಮಾಡಿ ತಪ್ಪಲ್ಲ. ಆದರೆ ಅದ್ರ ಜೊತೆಗೆ ನಮ್ಮ ಭೂಮಿ ಕೂಡ ಅದು ಒಂದು ಕೂಡ ನಮಗೆ ಅನ್ನವನ್ನು ಕೊಡುವಂಥ ಒಂದು ಅನ್ನವನ್ನು ಕೊಡುವಂಥ ಮೂಲ ಆಗಿರೋದ್ರಿಂದ ಸೊ ಅದನ್ನು ನಾವು ಏನಪ್ಪ ಅಂದರೆ ಸಮರ್ಪಕವಾಗಿ ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಸಾವಯವ ಕೃಷಿಗೆ ಏನಪ್ಪ ಅಂದರೆ ಮನಸ್ಸು ಮಾಡಿ ಈ ರಾಸಾಯನಿಕ ಕೃಷಿಗೆ ವಿದಾಯ ಹೇಳಿ ಆ ರಾಸಾಯನಿಕ ಕೃಷಿಯಿಂದ ಯಾವುದೇ ಥರದ ನಮಗೇನಪ್ಪ ಅಂತಂದರೆ ಗುಣಾತ್ಮಕ ಬದಲಾವಣೆಗಳಾಗಲಿ ಯಾವುದೇ ಥರ ನಮಗೆ ಲಾಭ ಆಗೋದಿಲ್ಲ. ಕೇವಲ ಏನಪ್ಪ ಅಂದರೆ ತಾತ್ಕಾಲಿಕವಾಗಿ. ಇನ್ನೊಂದು ಕೆಲವೊಂದು ನಾವು ರೈತರ ಭೂಮಿಯನ್ನು ನಾವು ಹೋಗಿ ನೋಡ್ತೀವಲ್ಲ, ವಿಸಿಟ್ ಕೊಡ್ತಿರ್ತೇವೆ. ಸೊ ಏನೂ ಹಾಕಿದರೂ ಏನೂ ಬೆಳೀತಾನೆ ಇಲ್ಲ. ಯಾಕಪ್ಪ ಅಂತಂದರೆ ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಎಲ್ಲ ಫಲವತ್ತತೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸ್ಬೇಕಂತಂದರೆ ಮತ್ತೆ ಪುನಃ ಫಲವತ್ತತೆ ಏನು ಮಾಡಬೇಕಂದ್ರೆ ಭಾಳ ಸಮಯ ತೊಗೊಳ್ತುಕೊಳ್ತದೆ. ಅದಕ್ಕೋಸ್ಕರ ಈಗಿನಿಂದಲೇ ನೀವೇನು ಮಾಡಿಪ್ಪ ಅಂದರೆ ನಿಮ್ಮ ಭೂಮಿಗೆ ಹಸಿರೆಲೆ ಗೊಬ್ಬರವನ್ನು ಸೇರಿಸಿ ಒಂದು ವ್ಯವಸಾಯ ಕೃಷಿಕರ ಅಂದರೆ ಏನಪ್ಪ ಅಂದರೆ ನಿಮ್ಮ ಹತ್ರ ಹಸುಗಳು ಇರಲೇಬೇಕು. ಅದರಲ್ಲಿ ಈ ಜರ್ಸಿಯನ್ನು ಹಸುಗಳನ್ನ ಸಾಕಬೇಡಿ. ಅದ್ರ ಬದಲಿಗೆ ಈ ಹಳ್ಳಿಕರಾಗಿರ್ಬೋದು, ಮಲ್ನಾಡಗಿಡ್ಡ ಆಗಿರ್ಬೋದು, ಗಿರ್ ಆಗಿರ್ಬೋದು, ಆಮೇಲೆ ಕಿಲಾರಿ ಆಗಿರ್ಬೋದು, ಈ ಥರದ ಹಸುಗಳಲ್ಲಿ ಜೀವ ಕೊಡುವಂತಹ ಒಂದು ಅಮೃತಕ್ಕೆ ಸಮವಾದಂತಹ ಗುಣಗಳಿರೋದ್ರಿಂದ ಅವುಗಳು ನಮ್ಮ ಮಣ್ಣಿಗೆ ಮಣ್ಣು ಜೀವಿಸಲು ಬೇಕಾಗುವಂತಹ ಪೋಷಕಾಂಶಗಳು ಅವುಗಳ ಗೊಬ್ಬರದಲ್ಲಿ ಇರೋದ್ರಿಂದ ಸೊ ಅದನ್ನು ಹಸುಗಳನ್ನು ಸಾಕಾಣಿಕೆ ಮಾಡಿ ಅದರಿಂದ ಬರುವಂಥ ಗೊಬ್ಬರವನ್ನು ಭೂಮಿಗೆ ಸೇರ್ಪಡಿಸಿ ಸೊ ಒಂದು ಹಸು ಇದ್ದರೆ 30 ಎಕರೆ ಜಮೀನನ್ನು ನಾವು ನಿರ್ವಹಣೆ ಮಾಡ್ಬೋದು ಅಂತ ಸುಭಾಷ್ ಪಾಳೇಕರ್ ಹೇಳ್ತಾರೆ. ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗೆ ಭಾಜನಾದರವರು. ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಪದ್ಮಶ್ರೀ, ಭಾರತರತ್ನ, ಭಾರತದ ಸರ್ವಶ್ರೇಷ್ಠ ಪ್ರಶಸ್ತಿ ಪದ್ಮಶ್ರೀ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಕೃಷಿಯಲ್ಲಿ ಅವರು ಜೀವಾಮೃತ ತಯಾರು ಮಾಡುವಂಥ ವಿಧಾನವನ್ನು ಕಂಡುಹಿಡಿದು ರೈತರಿಗೆ ಮುಕ್ತವಾಗಿ ಏನಪ್ಪ ಅಂತಂದರೆ ಒಂದು ಸಾವಯವ ಕೃಷಿ ಕಡೆಗೆ ಮರಳಲು ಒಂದು ಸಂಶೋಧನೆ ಮರಳುವಲ್ಲಿ ಅವರು ಒಂದು ಉತ್ತಮವಾದ ಯೋಗದಾನವನ್ನು ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ಸಾವಯವ ಕೃಷಿ ಮಾಡಿ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ, ಕೃಷಿ ಭೂಮಿ ಬರಡಾಗದೆ ಇರುವಂಥ ನೋಡ್ಕೋಬೇಕಂದ್ರೆ ನಾವೆಲ್ಲರೂ ಸಾವಯವ ಕೃಷಿಯನ್ನು ಮಾಡೋಣ. ನಮ್ಮದು ಒಂದು 20 ಎಕರೆ ಭೂಮಿ ಇದೆ, ನಾವು ಅದರಲ್ಲಿ ನಾನಾ ಥರದ ಪ್ರಯೋಗಗಳನ್ನ ಮಾಡ್ತಿದ್ದೇವೆ. ಸಾವಯವ ಕೃಷಿ ಸಂಬಂಧಪಟ್ಟಂಗೆ, ಈ ಹೈಡ್ರೋಪೋನಿಕ್ ಸಿಸ್ಟಮ್ ಸಂಬಂಧಪಟ್ಟಂಗೆ, ಭೂ ರೈತರು ಕೂಡ ವ್ಯವಸಾಯದ ಕಡೆ ನಾವು ಅವ್ರನ್ನ ಸೆಳೆಯೋದಕ್ಕೋಸ್ಕರ ಹೈಡ್ರೋಪೋನಿಕ್ ಸಿಸ್ಟಮ್, ಈ ನಿಮ್ಮ ಹತ್ರ 60/40 ಅಥವಾ 40/60 ಸೈಟ್ ಇತ್ತಂದರೆ ಅಲ್ಲೇ ಒಂದು ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡಿಬಿಟ್ಟು ತಿಂಗಳಿಗೆ 100,000 ರೂಪಾಯಿ ನೀವು ಆದಾಯನ ಗಳಿಸ್ಬೋದು. ಹೇಗಪ್ಪ ಅಂತಂದರೆ ಅದಕ್ಕೆ ಮಣ್ಣು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆದರೆ ಹೈಡ್ರೋಪೋನಿಕ್ ಒಂದು ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಿದರೆ ನೀವು ಯಾವುದೇ ಥರದ ತರಕಾರಿಗಳನ್ನು ಬೆಳಿಬೋದು. ಅದರಲ್ಲಿ ಕೇವಲ ಅದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಏನಪ್ಪ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ನಾವು ಸೇರ್ಪಡೆ ಮಾಡಬೇಕಾಗ್ತದೆ. ಮತ್ತು ನೀರು ಕೂಡ ಭಾಳ ಕಡಿಮೆ ತೊಗೊಂಡಿರೋದು ಹೈಡ್ರೋಪೋನಿಕ್ಸ್ ಅಂತಂದ್ಬಿಟ್ಟು. ಆ ವ್ಯವಸ್ಥೆಯನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ತೇನೆ. ಸೊ ಹೊಸದಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ನೋಡ್ತಾ ಇರಿ. ಒಂಥರ ನಾವು ಏನಪ್ಪ ಅಂದರೆ ಒಂದು ಗುಣಾತ್ಮಕ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಶ್ರಮ ಹಾಕ್ತಿದ್ದೀವಿ. ಸೊ ನಾವು ನೀವು ನೋಡ್ಬೋದು, ನಾವು ಕೂಡ ಬೇರೆ ಬೇರೆ ಥರದ ಸಾಕಾಣಿಕೆ ಮಾಡಿದ್ದೇವೆ. ಹಸು ಸಾಕಾಣಿಕೆ ಮಾಡಿದ್ದೇವೆ, ಕುರಿ ಸಾಕಾಣಿಕೆ ಮಾಡಿದ್ದೇವೆ, ಆಡುಗಳನ್ನು ಸಾಕಾಣಿಕೆ ಮಾಡಿದ್ದೇವೆ. ಜೊತೆಗೆ ಮೊಲಗಳಂತೂ ದೊಡ್ಡ ಪ್ರಮಾಣದಲ್ಲಿ 18 ಲಕ್ಷ ರೂಪಾಯಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನಾನು. ಸೊ ಅದನ್ನೆಲ್ಲ ಮಾರ್ಕೆಟಿಂಗ್ ಮಾಡಿ ಎಲ್ಲ ಇದು ಮಾಡಿದ್ವಿ.
ಸೊ ನಮಗೇನಪ್ಪ ಅಂದರೆ ಈಗ ಆದಾಯದ ಮೂಲ ಬೇರೆ ಬೇರೆ ಬರ್ತಾ ಇರೋದ್ರಿಂದ ನಾವೇನಪ್ಪ ಅಂದರೆ ಒಂದು ಕಡೆ ಫೋಕಸ್ ಆಗಿ ಒಂದು ಕಂಪನಿ ಥರ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಂತ ಗಮನ ಕೊಡ್ತಿದ್ದೀವಿ ನಾವು. ಸೊ ಅದಕ್ಕೋಸ್ಕರ ನಾವೇ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ತಯಾರು ಮಾಡ್ತಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನೀವೇನಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಶೇರ್ ಮಾಡಿ. ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಕೆಲವೊಂದಿಷ್ಟು ನಮ್ಮ ವೀಕ್ಷಕರನ್ನ ಆಯ್ಕೆ ಮಾಡಿಕೊಂಡು ಅವರು ಕೂಡ ಭೂಮಿ ಇತ್ತಂತಂದ್ರೆ ಅವ್ರಿಗೆ ಉಚಿತವಾಗಿ ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತೇವೆ. 100% ಯಾವುದೇ ರೀತಿಯ ನೀವು ಡೌಟ್ ಇಲ್ಲದೆ ಅದನ್ನು ಬಳಸಬಹುದು. ಯಾಕಂದರೆ ಅದನ್ನೇನಪ್ಪ ಅಂದರೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಅದನ್ನು ಪರೀಕ್ಷೆ ಮಾಡೋಕ್ಕೂ ನಾವು ಸಪ್ಲೈ ಮಾಡ್ತೇವೆ. ನಮ್ಮ ಭೂಮಿ ಮೊದಲು ಪರೀಕ್ಷೆ ಮಾಡಿದ್ರಿಂದ ಸೊ ನಮ್ಮ ಮೇಲೆ ಯಾರು ನಿಮಗೆ ನಂಬಿಕೆ ಇದೆ ಅವ್ರಿಗೆ ಉಚಿತವಾಗಿ ಕೊಡ್ತೇವೆ ನಾವು. ಇದು 100% ನಾನು ಕಾನ್ಫಿಡೆಂಟಾಗಿ ಹೇಳ್ತೇನೆ, ಉಚಿತವಾಗಿ ನಾವು ತಯಾರು ಮಾಡುವಂಥ ಲಿಕ್ವಿಡ್ ಫರ್ಟಿಲೈಸರ್ ನಿಮಗೆ ನಿಮ್ಮ ಮನೆಗೆ ಕಳಿಸ್ತೇವೆ. ನ್ಯೂಟ್ರಿಯೆಂಟು, ಮೈಕ್ರೋ ನ್ಯೂಟ್ರಿಯೆಂಟ್ ಇವೆಲ್ಲವನ್ನ ತಯಾರು ಮಾಡ್ತೇವೆ ನಾವು. ಸೊ ಹೀಗಾಗಿ ನಾವು ಅದು ಸಾವಯವ ಕೃಷಿಯಲ್ಲಿ ಗುಣಾತ್ಮಕ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ. ಈ ಕೆಲಸ ಮಾಡಿದ್ರೆ ನಮಗೆ ಸಹಕಾರ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಶೇರ್ ಮಾಡಿ, ಹೆಚ್ಚೆಚ್ಚು ನಮಗೇನಪ್ಪ ಅಂತಂದರೆ ನೀವೇನಪ್ಪ ಸಹಕಾರ ಕೊಟ್ಟರೆ ನಾವು ಏನಪ್ಪ ಅಂದರೆ ಒಂದು ಉಚಿತವಾಗಿ ಕೆಲಸ ಮಾಡುವಲ್ಲಿ ನಮಗೂ ಒಂದು ಪ್ರೇರಣೆ ಸಿಗುತ್ತೆ. ಹೆಚ್ಚೆಚ್ಚು ನೀವು ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಹೌದು, ನೀವೇನಾದರೂ ಸ್ವಲ್ಪ ಏನಾದರೂ ನಮಗೂ ಕಳಿಸಿ ಸರ್ ಗೊಬ್ಬರ, ನಮಗೂ ಲಿಕ್ವಿಡ್ ನಾವು ಇದು ಪ್ರಾಯೋಗಿಕವಾಗಿ ಪ್ರಯೋಗ ಮಾಡ್ತೇವೆ ಅಂತಂದರೆ ಏನಿಲ್ಲ ನೋಡಿ, ನಾನಂತೂ ಉಚಿತವಾಗಿ ಕಳಿಸೋದಕ್ಕೆ ತಯಾರಿದ್ದೀನಿ. ಆದರೆ ನಮಗೇನಪ್ಪ ಅಂದರೆ ಅದು ಪ್ಯಾಕಿಂಗು, ಬಾಟ್ಲ್ಗಳಾಗಿರ್ಬೋದು ಅಥವಾ ಏನಾಗಿರ್ಬೋದು, ಕೊರಿಯರ್ ಚಾರ್ಜಸ್ಸು ಮತ್ತು ಬಾಟ್ಲ್ಗಳ ಪ್ರೈಸ್ ನೀವು ನೋಡ್ತೀನಿ ಅಂತಂದರೆ ಹಾರ್ಡ್ಲಿ ಅದು ಏನಪ್ಪ ಅಂದರೆ ಒಂದು 200, 300, 500 ಒಳಗಡೆ ಆಗ್ತದೆ. ಸೊ ಬಾಟ್ಲದೊಂದು ಎಷ್ಟು 10 ಲೀಟ್ರ್ ಬೇಕು, 20 ಲೀಟ್ರ್, ಅದು ಬಾಟ್ಲದ ಚರಸ್ಸು 200, 250 ರೂಪಾಯಿ ಎಲ್ಲ ಸೇರಿ ಅದರೊಳಗಡೆ ಬಂತಂದರೆ ನಾವು ನಿಮ್ಗೆ ಕಳಿಸ್ತೇವೆ. ಬೇಕಾದ್ರೆ ಪ್ರಯೋಗ ಮಾಡಿ, ನೀವು ಈರುಳ್ಳಿ ಬೆಳಿತೀರ ಅದಕ್ಕೆ ಪ್ರಯೋಗ ಮಾಡಿ, ಮೆಣಸಿನಕಾಯಿ ಪ್ರಯೋಗ ಮಾಡಿ, ಟೊಮೊಟೊ ಪ್ರಯೋಗ ಮಾಡಿ, ಏನೆಲ್ಲ ನೀವು ಬೆಳೆಸ್ತೀರ ನೋಡಿ ಅದಕ್ಕೆಲ್ಲ ಪ್ರಯೋಗ ಮಾಡಿ, ಅದಕ್ಕೆ ನಾವು ಬೆನ್ನೆಲುಬಾಗಿ ನಿಂದಿರ್ತೀವಿ. ಇದೇ ನಮ್ಮ ಇವತ್ತಿನ ವಿಚಾರ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.